ಉಸಿರಿರ್ತದೆ, ಹೆಸರಿರೋದಿಲ್ಲ. ಸಾಯ್ಬೇಕಾದ್ರೆ ಹೆಸರಿರ್ತದೆ, ಉಸಿರಿರೋದಿಲ್ಲ. ನನ್ನ ಒಬ್ಬ ಬಾಲ್ಯ ಸ್ನೇಹಿತ ನೆರೆಮನೆಯು ಬಹಳ ಚಿಕ್ಕದರಿಂದ ಇಡೀ ರಾಜ್ಕುಮಾರ್ ಕುಟುಂಬವನ್ನ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯನ ಅಷ್ಟು ಉತ್ತಮವಾಗಿ ಕಾಪಾಡಿಕೊಂಡು ಸುಮಾರು 8 ವರ್ಷ ಜೊತೆಲಿ ಬೆಳಗ್ಗೆ ಹೊತ್ತು ಜಿಮ್ ಅಲ್ಲಿ ಕಾಲ ಕಳೆದಿದ್ದು ಇದೇ ಏರಿಯಾನ ಅಫಿನಿಟಿ ಜಿಮ್. ಆ ಸರಳತೆ ಇಡೀ ಸಮಾಜಕ್ಕೆ ಒಂದು ನಕ್ಷತ್ರದಂತೆ ಬದುಕ್ತಾ ಇದ್ದಂತ ಒಬ್ಬ ಯುವಕನಿಗೆ ಈ ರೀತಿ ಆಯ್ತು ಅಂತಂದ್ರೆ ಇಡೀ ಎಷ್ಟು ಕ್ರೂರಿ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ನಾ ತಿಳ್ಕೊಂಡಂಗೆ ಯಾವ ತರದ ಅವ್ಯಾಸ ಕೂಡ ನಾನು ನೋಡ್ಲಿಲ್ಲ, ಯಾವುದಕ್ಕೂ ಹೆಚ್ಚಿಗೆ ಆಸೆ ಪಟ್ಟದ್ದು ಕೂಡ ನೋಡ್ಲಿಲ್ಲ. ಬೇಕಾದ ಸಂದರ್ಭದಲ್ಲಿ ಬೇಕಾದಷ್ಟು ಪ್ರಯತ್ನ ಮಾಡಿದ್ದೇವೆ ನಾವು ಯಾವ್ದಾದ್ರು ಹವ್ಯಾಸಕ್ಕೆ ಇಳಿಬೇಕು ಅಂತ, ರಾಜಕಾರಣಕ್ಕೂ ಇಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದ್ದೇವೆ. ಯಾವುದಕ್ಕೂ ಕೂಡ ಮನಸ್ಸಿನ ಆ ಕಡೆ ಈ ಕಡೆ ಆಲೋಚನೆಯನ್ನ ಮಾಡಿದ್ದೇವೆ. ಇವತ್ತು ವಿಧಿ ಭಗವಂತ ಇಂತ ಕ್ರೂರ ಕೆಲಸವನ್ನ ತೋರಿಸಿದ್ದಾರೆ. ಯಾರನ್ನು ನಂಬಬೇಕು, ಯಾರ ಭರವಸೆ ಮೇಲೆ ನಾವೆಲ್ಲ ಬದುಕಬೇಕು ಅನ್ನೋದು ಎಲ್ಲರೂ ಕೂಡ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿರೋದು ಇದೆ. ಕಲಾವಿದರ ಬದುಕು ಉದ್ಯೋಗವಲ್ಲ, ಅದೊಂದು ಸಾಮಾಜಿಕವಾದಂತ ಒಂದು ಕಳಕಳೆ, ಸಾಮಾಜಿಕವಾದಂತ ಜವಾಬ್ದಾರಿ ಅನ್ನೋದನ್ನ ರಾಜ್ಕುಮಾರ್ ಕುಟುಂಬ ಇವತ್ತು ನಮಗೆ ತೋರಿಸ್ಕೊಟ್ಟಿದೆ. ಇಡೀ ಅವ್ರದ ಕುಟುಂಬ ಒಂದೇ ಅಲ್ಲ,